ಸಿನಿಮಾ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಕಡಿಮೆನೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಅನುಭವ, ಇದು ಒಂದು ವಿಭಿನ್ನವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ವಿನೂತನ ಅನುಭವ ಇದು. ನಮ್ಮ ನಿರ್ಮಾಪಕರ ನಮ್ಮ ರೂಪಾ ಮೇಡಮ್ ಅವರು, ಯಜಮಾನರು ಸರ್ವೋತ್ತಮ್ ಸರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದಿಲ್ಲ, ಆದರೆ ಅವರು ತುಂಬ ಮುಖ್ಯ ಈ ಚಿತ್ರ ಆಗಬೇಕು ಅಂತ ಹೇಳಿದ್ರೆ. ನಾನು ಅವರು ಜಿಮ್ಮಲ್ಲಿ ಜಿಮ್ ಮೇಟ್ಸ್ ನಾವಿಬ್ರು, ಅವರು ಹೇಳಿದ್ರು ನಾನು ನಿಮ್ಮ ಜೊತೇಲಿ ಇರ್ತೀನಿ ಸರ್, ನಿಮ್ಮ ಜೊತೇಲಿ ನಾನು ಕೈ ಜೋಡಿಸ್ತೀನಿ, ಏನಾದರೂ ಒಳ್ಳೆ ಕಥೆ ಇದ್ರೆ ಹೇಳಿ ನಾವು ಸಿನಿಮಾ ಮಾಡೋಣ ಸರ್ ಅಂತ. ಅವ್ರು ಹೇಳಿದ ತಕ್ಷಣ ಹೇಳಿದ್ದಾರೆ ನಿರ್ಮಾಪಕರು ಒಬ್ಬರು ಸಿಕ್ಕಿದ್ದಾರೆ ಅಂತ ನಾವು ತಕ್ಷಣ ಯಾವುದೋ ಒಂದು ಕಥೆಯನ್ನು ಆಯ್ಕೆ ಮಾಡಿ ಅವ್ರಿಗೆ ಹೇಳಬಾರ್ದು. ಅವರು ಕಥೆ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಆದರೆ ನಾನು ಸುಮಾರು ಒಂದು 6 ತಿಂಗಳು ಹುಡುಕಾಟದಲ್ಲಿ ಇದ್ದೆ. ಸಾಕಷ್ಟು ಜನಗಳನ್ನು ಕರೆಸಿದೆ ನಾನು, ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದೆ, ಕಥೆಗಳನ್ನು ಕೇಳಿದೆ. ಇನ್ನು ಒಬ್ಬರು ನಿರ್ದೇಶಕರನ್ನ ಕರೆದು ನಾನು ಮಾತಾಡ್ತಿರಬೇಕಾದ್ರೆ ಅವ್ರ ಜೊತೆಯಲ್ಲಿ ಆನಂದ್ ರಾಷ್ಟ್ರ ಬಂದಿದ್ರು. ಅವ್ರ ಕಥೆ ಹೇಳಿದ್ರು, ನನ್ನ ಒಂದಿಷ್ಟು ಸಲಹೆ ಸೂಚನೆಗಳಿದ್ವು, ಸರಿ ಸರ್ ನಾನು ಅದನ್ನು ತಿದ್ದುಪಡಿ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಅವ್ರ ಜೊತೆಯಲ್ಲಿ ಇವ್ರು ಹೇಳಿದ್ರು, ನನ್ನ ಹತ್ರ ಒಂದು ಕಥೆ ಇದೆ ಸರ್ ನಾನು ಹೇಳ ಅಂತಂದ್ರು. ಖಂಡಿತ ಅವ್ರು ಹೇಳಿ ಸರ್ ಅಂತಂದೆ. ಹೇಳಿದ್ರು, ಬಹಳ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ ಇದು ಅಂತಂದೆ ನಾನು. ಆದರೂ ಅವನು ಒಂದು 2 ದಿನ ಸಮಯ ಕೊಡಿ, ನಾನು ವಾಪಸ್ ಬರ್ತೀನಿ ಅಂತಂದ್ರು. 2 ದಿನ ಆದಮೇಲೆ ಬಂದರು, ಅವ್ರು ಬೇರೆಯೇ ಕಥೆ ಹೇಳಿದ್ರು, ಅದು ಈ ಕಥೆ ಆಗಿತ್ತು. ಬಹಳ ತುಂಬ ಇಷ್ಟ ಆಯಿತು, ಅದರಲ್ಲೂ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟೆ ನಾನು. ಮೊನ್ನೆ ಒಬ್ರು ನನ್ನ ಒಂದು ಸಂದರ್ಶನದಲ್ಲಿ ಕೇಳಿದ್ರು, ಇಬ್ಬಿಬ್ರು ಹೀರೋಯಿನ್ಸ್ ಇದಾರಲ್ಲ ಸರ್ ನಿಮಗೆ, ತುಂಬ ಖುಷಿ ಆಯ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅಂತ ಬೇರೆ ರೀತಿಯಲ್ಲಿ ಕೇಳಿದ್ರು ಅವರು. ಅಭಿನಯಿಸಬೇಕಾದ್ರೆ ಇಬ್ಬರು ನಾಯಕಿಯರು, ನಾಯಕಿ ತುಂಬ ಇಬ್ಬರು ಪ್ರತಿಭಾವಂತರು, ಅವ್ರ ಜೊತೆಯಲ್ಲಿ ಅಭಿನಯಿಸಬೇಕಾದ್ರೆ ಬಹಳ ಸಂತೋಷ ಆಯಿತು ನನಗೆ, ಒಬ್ಬರಿಗಿಂತ ಒಬ್ಬರು ಪ್ರತಿಭೆ ವಿಚಾರದಲ್ಲಿ. ಆದರೆ ಇವ್ರು ಏನು ಮಾಡಿದರು ಅಂತಂದರೆ, ರೇಚಲ್ ಪಾತ್ರ ಏನಿದೆ ಅದು ನನ್ನ ಸ್ನೇಹಿತನ ಪಾತ್ರ ಮಾಡಿದರು. ಏನು ಗ್ಲ್ಯಾಮರೇ ಇಲ್ಲ, ಮಜಾನೇ ಇಲ್ಲ. ಸೊ ಒಬ್ಬರು ಹೀರೋಯಿನ್ ಇರಲಿ ಅಂತಂದೆ ನಾನು. ಒಂದು ಲೈಟರ್ ನೋಟಲ್ಲಿ ಹೇಳ್ತಾ ಇದ್ದೀನಿ, ಆದರೆ ನಾಯಕಿ ಇದ್ರೆ ಏನಾಗುತ್ತೆ, ಸಾಕಷ್ಟು ಚಿಕ್ಕ 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 ವಿಷಯಗಳು ಬರ್ತಾ ಹೋಗುತ್ತೆ, ಬೇರೆ ಆಯಾಮಗಳು ಬರುತ್ತೆ ಕಥೆ. ಹಾಗಾಗಿ ನಾಯಕಿ ಇದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅವರು ತಕ್ಷಣ ಅದನ್ನು ಬದಲಾವಣೆ ಮಾಡ್ಕೊಂಡು ಬಂದರು, ಅದರ ಸ್ವರೂಪನೇ ಬದಲಾಗೋಯಿತು. ಇಡೀ ಕಥೆ, ಇದರ ಚಿತ್ರಕಥೆ, ಸಂಭಾಷಣೆ, ಇದನ್ನು ತೆಗೆದಿರೋ ರೀತಿ ಏನಿದೆ, ಇದು ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದು ಈ ರೀತಿಯ ಪ್ರಯತ್ನ ಆಗಿಲ್ಲ ಅಂತ ನಂಬಿದ್ದೀನಿ ನಾನು. ಇದು ಒಂದು ಹೊಸ ಪ್ರಯತ್ನ, ಇದು ಒಂದು ಹೊಸ ಶೈಲಿ. ಹಾಗಾಗಿ ತಾವು ಕೂಡ ಈಗ ಈ ತುಣುಕನ್ನು ನೋಡಿದ್ದೀರಿ, ತಮಗೂ ಅದು ಅನಿಸಿರುತ್ತೆ. ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ, ಪ್ರೋತ್ಸಾಹ ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ, ಈ ಒಂದು ಹೊಸ ಪ್ರಯೋಗಕ್ಕೆ, ಈ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಹಾಗೆಯೇ ಕೆಲವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಮೊಟ್ಟ ಮೊದಲನೇದಾಗಿ ಭಾರತಿ ಎಂಬವ್ರಿಗೆ ನಾನು ಹೇಳಬೇಕು, ಅವರು ಕ್ಯಾಮ್ರಾ ಚಾಲನೆ ಮಾಡಿದ್ರು. ಅದಕ್ಕೂ ಮುಂಚೆ ನಾನು ಅಪ್ಪ ಅವರಿಗೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಹೇಳಬೇಕು. ನಾವು ಮೈಸೂರಿಗೆ ಹೋಗಿ ಸ್ಮಾರಕದ ಮುಂದೆ ಅವರ ಪುತ್ಥಳಿಯ ಮುಂದೆ ನಾವು ನಮ್ಮ ಸ್ಕ್ರಿಪ್ಟ್ ಪೂಜೆಯನ್ನು ಮಾಡೋದರ ಮುಖಾಂತರ ನಮ್ಮ ಈ ಒಂದು ಪ್ರವಾಸ ಪ್ರಾರಂಭ ಮಾಡ್ತೀವಿ. ನಂತರ ಉಪ್ಪಿ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು, ಅವರು ಒಂದು ಕ್ಲ್ಯಾಪ್ ಮಾಡಬೇಕು. ಸುದೀಪ್ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು, ಅವರು ನಮ್ಮ ಪೋಸ್ಟರ್ನ ಬಿಡುಗಡೆ ಮಾಡಿದ್ರು, ಅದರ ಜೊತೆಯಲ್ಲಿ ಟೀಸರ್ ಕೂಡ ನೋಡಿ ತುಂಬಾ ಖುಷಿಪಟ್ಟರು ಅವರು. ಈಗ ನಾನು ಆಗಲೇ ಏನು ಹೇಳಿದೆ ನಮ್ಮ ಸಿನಿಮಾ ಬಗ್ಗೆ, ಅದು ಅವರು ಕೂಡ ಅದನ್ನು ವ್ಯಕ್ತಪಡಿಸಿದ್ರು. ಈ ರೀತಿಯ ಶೈಲಿ ಇಲ್ಲಿ ಆಗಿಲ್ಲ ಆ ಸಿನಿಮಾ ಅಂತ. ಜೊತೆಗೆ ಆ ತುಣುಕನ್ನು ನೋಡಿದ ತಕ್ಷಣ ಅವರು KRG ಅವ್ರಿಗೆ ಫೋನ್ ಮಾಡಿ, ಅವ್ರಿಗೆ ಕರೆ ಮಾಡಿ ಈ ಸಿನಿಮಾ ನೀವೇ ವಿತರಿಸಬೇಕು ಅಂತ ಹೇಳಿದ್ರು. ಮೊನ್ನೆ ಅವರೇ ನಮ್ಮನ್ನು ಕರೆಸಿ ಈ ಚಿತ್ರವನ್ನು ನೋಡಿದ್ರು ಕೂಡ, ನೋಡಿ ಅದನ್ನು ತುಂಬ ಹೊಗಳಿದ್ರು ಕೂಡ, ಅವ್ರಿಗದು ಬೇಕಾಗಿರಲಿಲ್ಲ. ಆದರೆ ಅವ್ರಿಗೆ ನಮ್ಮ ಬಗ್ಗೆ, ನಮ್ಮ ಅಂದರೆ ಅಪ್ಪ ಅವ್ರ ಬಗ್ಗೆ, ಅಮ್ಮ ಅವ್ರ ಬಗ್ಗೆ, ನಮ್ಮ ಕೀರ್ತಿಯವ್ರ ಬಗ್ಗೆ ಒಂದು ಆತ್ಮೀಯತೆ, ಒಂದು
ನಮ್ಮದು ಪ್ರೀತಿ, ನಮ್ಮ ಕೀರ್ತಿಯವ್ರಿಗಂತೂ ಅವರು ತುಂಬ ಹಳೆಯ ಸ್ನೇಹಿತರು ಕಾಲೇಜಲ್ಲಿ ಇರಬೇಕಾದ್ರೆ. ಹಾಗಾಗಿ ಒಂದು ಆ ಒಂದು ಆತ್ಮೀಯತೆಯಿಂದ, ಒಂದು ಅಭಿಮಾನದಿಂದ ಅವರು ಅದನ್ನು ಮಾಡಿದ್ರು. ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ನಂತರ ಇವತ್ತು ತುಂಬ ಆತ್ಮೀಯರು ನನಗೆ, ತುಂಬ ಅತ್ಯದ್ಭುತವಾದಂತಹ ಕಲಾವಿದರು, ನಿರ್ದೇಶಕರು. ಅವ್ರ ಜೊತೆಯಲ್ಲಿ ನನಗೆ ಎರಡು ಸಿನಿಮಾದಲ್ಲಿ ಅವರ ನಿರ್ದೇಶನದ ಅಡಿಯಲ್ಲಿ ಎರಡು ಸಿನಿಮಾದಲ್ಲಿ ಅಭಿನಯಿಸೋ ಅವಕಾಶ ಸಿಕ್ತು, ರಾಮ ಶ್ಯಾಮ ಭಾಮ ಹಾಗೂ ಸತ್ಯವಂತ ಸಾವಿತ್ರಿ. ರಮೇಶ್ ಅರವಿಂದ್ ಸರ್ ಅವರು ಅದೇ ಒಂದು ಕರೆ ಸರ್, ಈ ಥರ ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ದೀವಿ ಸರ್, ಟ್ರೇಲರ್ ಬಿಡುಗಡೆ ಮಾಡ್ತಾ ಇದ್ದೀವಿ, ದಯವಿಟ್ಟು ತಾವೇ ಬರಬೇಕು ಸರ್ ಅಂತ ಹೇಳಿದಾಗ ಗೊತ್ತಲ್ಲ ಅವ್ರು ಯಾವ ರೀತಿ ಬರ್ತೀನಿ ಅಂತ ಹೇಳಿದ್ರು ಸರ್ ಅಂದೆ. ಬರ್ತೀನಿ ಅಂತಂದ್ರು, ಬರ್ತೀನಿ ಅಂದಾಗೆ ಅನ್ನಿಸ್ತು ನನಗೆ. ಇವರು ನಿಧಿಯವರು ಮಾತಾಡ್ತಾರಲ್ಲ ಇಲ್ಲಿ, ಅದಕ್ಕಿಂತ ಸ್ವಲ್ಪ ಕ್ಲಿಯರ್ ಆಗಿತ್ತು. ತಮಾಷೆ ಮಾಡ್ತೀನಿ, ಯಾಕೆ ಅಷ್ಟೊಂದು ಫಾಸ್ಟಾಗಿ ಮಾತಾಡ್ತಾರೆ ಅಂತಂದರೆ ಅಷ್ಟು ಯೋಚನೆಗಳು ಅಷ್ಟು ಫಾಸ್ಟಾಗಿರುತ್ತೆ, ಅವ್ರದ್ದು ಅಷ್ಟು ವೇಗವಾಗಿ ಅವರು ಯೋಚಿಸ್ತಾರೆ. ಅವರು ಇವತ್ತು ಬಂದಿರೋದು ನಿಜವಾಗ್ಲೂ ತುಂಬ ತುಂಬ ಸಂತೋಷ ಸರ್. ನಾನು ತಮಗೆ ಚಿರಋಣಿ ಆಗಿದ್ದೆ ಸರ್, ತುಂಬ ತುಂಬ. ಹೌದು, ಅದು ಮಟನ್ ಬಿರಿಯಾನಿ ಅಲ್ಲ, ಬಿರಿಯಾನಿ ನಿಜ, ಮಟನ್ ಅಂತ ಹೇಳಿಲ್ಲ ಅಲ್ಲಿ, ಅದು ಮಟನ್ ಅಂತ ಹೇಳಿದ್ವಿ. ಮಟನ್ನೋ ಚಿಕನ್ನೋ ಗೊತ್ತಿಲ್ಲ ನಮಗೆ, ಅಲ್ವಾ ವ್ಯಕ್ತಿನ ನಾನು ಕತ್ತರಿಸೋದು ಇದೆ ಶಾರ್ಟು, ಸುಮ್ಮನೆ ಹಿಂಟ್ ಕೊಟ್ಟಿದ್ದೀನಿ. ಹ್ಯೂಮನ್ ಮಟನ್ ಅಲ್ಲ ಚಿಕನ್, ಗೊತ್ತಿಲ್ಲಪ್ಪ ನೋಡಿ, ಗೊತ್ತಿಲ್ಲ ನೋಡೋಣ ಸರ್, ಗೊತ್ತಿಲ್ಲ ನೋಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಷ್ಟೊಂದು ಜನಗಳಿಗೆ ನಾನು ಧನ್ಯವಾದಗಳನ್ನು ಹೇಳಿದೆ. ನಮ್ಮ ಅಭಿಮಾನಿಗಳು ನನ್ನ ಜೊತೆಯಲ್ಲಿ ಎಲ್ಲ ಸಂಘರ್ಷದ ದಿನಗಳಲ್ಲೂ ನನ್ನ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ, ನನ್ನನ್ನು ಹಾರೈಸಿದ್ದಾರೆ, ನನಗೋಸ್ಕರ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ, ಹೋಮಗಳನ್ನು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಮಾಧ್ಯಮದವ್ರಿಗೆ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಮಾಧ್ಯಮದವರು ಬಂದಿದ್ದೀರಿ, ನಿಜಕ್ಕೂ ನಿಜಕ್ಕೂ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ನಿಮ್ಮ ಸಹಕಾರ ಇಲ್ಲದೆ ನಾವು ಮುಂದೆ ಒಂದೂ ಕೂಡ ಹೆಜ್ಜೆ ಇಡೋದಕ್ಕಾಗಲ್ಲ. ಅದಕ್ಕೆ ಅದಕ್ಕೆ ಯಶಸ್ಸು ಸಿಗಬೇಕು ಅಂತಂದರೆ ತಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಅತ್ಯಗತ್ಯ. ತಾವು ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ, ನಮ್ಮನ್ನು ಹಾರೈಸೋದಕ್ಕೆ ಬಂದಿದ್ದೀರಿ, ತುಂಬ 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 ಧನ್ಯವಾದಗಳು. ಸೊ ಶೆಫ್ ಚಿದಂಬರ ಸಿನಿಮಾ ಎಲ್ಲ ಟ್ರೈಲರ್ ನೋಡಿದ್ರೆ ನಾನು ಹೇಳೋದೇನಿಲ್ಲ, ಬಿಕಾಸ್ ನೀವು ಜೂನ್ 14ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ಹೇಗಿದೆ ಅಂತ ನೀವು ಹೇಳಬೇಕು, ಬಿಕಾಸ್ ಆ ಸಿನಿಮಾದ ಒಂದು ಟ್ರೈಲರ್ನ ನಿಮಗೆ ತಲುಪಿಸುವಂಥ ಜವಾಬ್ದಾರಿ ನಾವು ಮಾಡಿದ್ದೀವಿ. ಸೊ ಅದನ್ನ ನೋಡಿ ನೀವೇ ಹೇಳಬೇಕು ಸರ್. ಆ್ಯಂಡ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಎಲ್ಲರೂ ಮಾತಾಡಿದ್ದಾರೆ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಮೈ ಕಾಸ್ಟ್ ಆ್ಯಂಡ್ ಕ್ರೂ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರೂಪಾ ಮೇಡಮ್, ಯಾಕಂದರೆ ಈ ಸಿನಿಮಾ ನೀವು ನೋಡಿದಾಗ ಎಷ್ಟು ರಿಚ್ ಆಗಿ ಬಂದಿದೆಯೋ, ಆ ಕಾರ್ ಫ್ಲಿಪ್ಪಿಂಗ್ ಆಗಲಿ ಪ್ರತಿಯೊಂದಕ್ಕೂ ನಮಗೊಂದು ಬಜೆಟ್ ಆನ್ ಟೈಮ್ನ ಪ್ರೊವೈಡ್ ಮಾಡಿದ್ದಾರೆ, ಮತ್ತು ಅವ್ರಿಗೆ ಸಿನಿಮಾ ಕಥೆ ಬಗ್ಗೆ ತುಂಬ ಒಳ್ಳೆ ಗ್ರಿಪ್ ಇದೆ. ಸೊ ಬಜೆಟ್ ಎಲ್ಲಿ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಪ್ರಾಪರ್ ನಾಲೆಜ್ ಇದೆ. ಆ್ಯಂಡ್ ಅನಿರುದ್ಧ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ, ಯಾಕಂದರೆ ತುಂಬ ಒಳ್ಳೆ ಕಥೆನ ನೀವು ಸಿನಿಮಾಗೆ ಮಾಡಲಿಕ್ಕೆ ಒಪ್ಕೊಂಡು ನಮಗೊಂದು ಅವಕಾಶ ಕೊಟ್ಟಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ನಿಧಿ, ನಿಧಿ ಅವರು ಏನು ಕಾಮಿಡಿ ಟೈಮಿಂಗ್ಸ್ ನೀವು ಮುಂಚೆ ನೋಡ್ತಿದ್ರು ಈ ಸಿನಿಮಾದಲ್ಲಿ ಅದಕ್ಕೂ ಡಬಲ್ ಆಗಿ ಮಾಡಿದ್ದಾರೆ, ಖಂಡಿತವಾಗ್ಲೂ ತುಂಬ ಎಂಜಾಯ್ ಮಾಡ್ತಾರೆ ಕ್ಯಾರೆಕ್ಟರ್ನ. ಆ್ಯಂಡ್ ರೇಚಲ್ ಡೇವಿಡ್ ಈ ಸಿನಿಮಾಗೆ ಫಸ್ಟ್ ಆಫ್ ಆಲ್ ಅವರೇ ಡಬ್ಬಿಂಗ್ ಮಾಡಿದ್ದಾರೆ, ಅವರು ಕನ್ನಡನ ತುಂಬ ಸ್ಪಷ್ಟತೆಯಿಂದ ಪ್ರತಿಯೊಂದು ಡೈಲಾಗ್ನು ಅವರು ಬರ್ಕೊಂಡು ಅವ್ರ ಲ್ಯಾಂಗ್ವೇಜಲ್ಲಿ ಬರ್ಕೊಂಡು ಅದನ್ನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದೆ ಅಂತ ನೋಡಿ ಆ ಸಿನಿಮಾದಲ್ಲೂ ಅವರೇ ತುಂಬ ಕಷ್ಟಪಟ್ಟು ಹೇಳಿದ್ದಾರೆ, ಇಷ್ಟಪಟ್ಟು ಹೇಳಿದ್ದಾರೆ. ಯಾಕಂದರೆ ನಾನು ಹೇಳಿದ್ದೀನಿ ಅವರಿಗೆ, ಇಲ್ಲ ನಾನು ಡಬ್ಬಿಂಗ್ ಮಾಡಿಸ್ತೀನಿ ಅಂದಾಗಲೂ, ಇಲ್ಲ ಸರ್ ಐ ವಾಂಟ್ ಟು ಡಬ್, ಬಿಕಾಸ್ ಫಸ್ಟ್ ಟೈಮ್ ಅವ್ರು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ ಅವ್ರ ಸಿನಿಮಾಗೆ ಅವರೇನೆ. ಸೊ ಥ್ಯಾಂಕ್ ಯು ರೇಚಲ್, ನಿಮ್ಮ ಸಿನಿಮಾ ಮೇಲಿರೋ ಪ್ರೀತಿಗೆ, ಕನ್ನಡದ ಮೇಲಿರೋ ಅಭಿಮಾನಕ್ಕೆ. ಆ್ಯಂಡ್ ಶಿವಮಣಿ ಸರ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ಈಸ್ ಮೈ ಒನ್ ಆಫ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ದ ಫಿಲಿಮ್. ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಕಮ್ಮಿಂಗ್ ಆ್ಯಂಡ್ ನನ್ನ ಜೊತೆ ಈ ಪಂಚು ಚೆನ್ನಾಗಿ ವರ್ಕೌಟ್ ಮಾಡ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಈ ಸಿನಿಮಾನ 29 ದಿನ ಶೂಟ್ ಮಾಡಿದ್ದೀನಿ, 29 ಡೇ ಶೂಟ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಸಾಂಗ್ಸ್ ಮತ್ತು ಟಾಕಿ ಪೋರ್ಷನ್ ಎಲ್ಲ. ವಿ ಆರ್ ಶಾರ್ಟ್ ಇನ್ ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಮತ್ತು ಸೆಟ್ ಹಾಕಿದ್ದೀವಿ. ಸೊ ತುಮಕೂರಲ್ಲಿ ಶೂಟ್ ಮಾಡಿದ್ವಿ, ದೇವರಾಯನದುರ್ಗಲ್ಲಿ ಸ್ಟಾರ್ಟಿಂಗ್ ಫೈಟ್ ಸೀಕ್ವೆನ್ಸ್ ಎಲ್ಲ ತುಮಕೂರಲ್ಲಿ ಶೂಟ್ ಮಾಡಿದ್ವಿ ಸರ್.
ಇಲ್ಲ ಸರ್, ಹೌದು ಸರ್, ಪರ್ಸನಲ್ ಸರ್. ಸಿನಿಮಾದಲ್ಲಿ ಮೂರು ಸಾಂಗ್ಸ್ ಇದೆ, ಅಂಡ್ ಅದರಲ್ಲಿ ಫಸ್ಟ್ ಸಾಂಗ್ ತುಂಬಾನೇ ವೈರಲ್ ಆಯ್ತು, ನಮ್ಮ ಅನಿರುದ್ಧ ಸರ್ ಆಡಿರುವಂತಹ ಶೆಫ್ ಚಿದಂಬರ ಟೈಟಲ್ ಟ್ರ್ಯಾಕ್. ಅಂಡ್ ದೇರ್ ಇಸ್ ಒನ್ ಮೋರ್ ಸಾಂಗ್ ಕಮಿಂಗ್ ಆನ್ 7th ಆಫ್ ದಿಸ್ ಮಂತ್, ಅದನ್ನ ರಘು ದೀಕ್ಷಿತ್ ಅವ್ರು ಆಡಿದ್ದಾರೆ. ಅದೊಂದು ಮೆಟಾಲಿಕ್ ವರ್ಷನ್, ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಸಿನಿಮಾಗೆ. ಅಂಡ್ ಮೂರನೇ ಸಾಂಗ್ ಪಾರ್ಟಿ ಸಾಂಗ್ ಅಂತ ಒಂದು ಮಾಡಿದೀವಿ, ಒಂದು ಫಿಮೇಲ್ ವರ್ಷನ್, ಅದನ್ನ ಐಶ್ವರ್ಯ ರಂಗರಾಜನ್ ಅವ್ರು ಹಾಡಿದ್ದಾರೆ. ಇಲ್ಲ ಸರ್, ಸದ್ಯಕ್ಕೆ ಕನ್ನಡದಲ್ಲಿ ಪ್ಲಾನ್ ಮಾಡಿದೀವಿ, ಸಿನ್ಸ್ ಈ ಕಥೆ ಅನ್ನೋದು ಎಲ್ಲ ಜಾನರ್ ಮತ್ತೆ ಎಲ್ಲ ಲ್ಯಾಂಗ್ವೇಜ್ಗೂ ಇದು ಆಪ್ಟ್ ಆಗುತ್ತೆ. ಸೊ ವಿ ಲುಕಿಂಗ್ ಫಾರ್ವರ್ಡ್ ಸರ್ ಇದು ಸಿಗೋ ರೆಸ್ಪಾನ್ಸ್ ಇಂದ. ಸೊ ನೆಕ್ಸ್ಟ್ ಲ್ಯಾಂಗ್ವೇಜ್ ಹೇಗೆ ನಾವು ಅದನ್ನ ಪ್ರಮೋಟ್ ಮಾಡೋದಂತ ಪ್ಲಾನ್ ಮಾಡಿ ಸರ್. ಈಗ 100+ ಸ್ಟೇಟಸ್ ಪ್ಲಾನ್ ಮಾಡಿದೀವಿ ಸೋ ಫಾರ್, ಅಂಡ್ ನಮ್ಮ ಜೊತೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಆ ದಿನ. ಸೊ ಜೊತೆಗೆ ಬರ್ತಾ ಇದೀವಿ ಸರ್. ಸರ್, ಟ್ರೈಲರ್ ಅನ್ನ ನಾನು ಕಂಪ್ಲೀಟ್ ಆಗಿ ನಾನೇನು ಸ್ಟ್ರೆಸ್ ಮಾಡ್ಬೇಕಂತ ಹೋಗಿದ್ರೆ, ಇಟ್ಸ್ ಅ ಡಾರ್ಕ್ ಕಾಮಿಡಿ ಸಿನಿಮಾ, ನೀವು ಒಂದು ವೈಲೆನ್ಸ್ ನ ಎಂಜಾಯ್ ಮಾಡಿಸುವಂತ ಒಂದು ಪ್ರಯತ್ನ ಮಾಡಿದೀನಿ. ಸೊ 100% ಎಂಟರ್ಟೈನ್ಮೆಂಟ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಅಂಡ್ ಈ ಸಿನಿಮಾದಲ್ಲಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ದ ಸ್ಕ್ರೀನ್ ಪ್ಲೇ ಅಂಡ್ ಸೆಕೆಂಡ್ ಆಫ್ ದ ಫಿಲಮ್ ಇಸ್ ದ ಮೈನ್ ಪಿಲ್ಲರ್ ಆಫ್ ದ ಫಿಲ್ಮ್. ಕಂಪ್ಲೀಟ್ ಸರ್, ಕಂಪ್ಲೀಟ್. ಒಂದು ಡಾರ್ಕ್ ಕಾಮಿಡಿಯಲ್ಲಿ ನಿಮಗೆ ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ವರ್ಗೂ ಇಟ್ ವಿಲ್ ಎಂಟರ್ಟೈನಿಂಗ್. ಸ್ಟನ್ಸ್ ನ ನರಸಿಂಹಮೂರ್ತಿ ಮಾಸ್ಟರ್ ಅಂತ ಮಾಡಿದ್ದಾರೆ. ಪ್ರೀವಿಯಸ್ಲಿ ನನ್ನ ರಾಘು ಸಿನಿಮಾಗ ಅವರೇ ವರ್ಕ್ ಮಾಡಿದ್ರು. ಸೊ ತುಂಬಾ ಕಂಫರ್ಟ್ ಝೋನ್ ಇತ್ತು. ಈ ಸಿನಿಮಾದಲ್ಲಿ ನೋಡೋಂಥ ಒಳ್ಳೆ ಎರಡು ಆಕ್ಷನ್ ಸೀಕ್ವೆನ್ಸ್ ಗಳಿದೆ, ಫಸ್ಟ್ ಆಫ್ ಅಂಡ್ ಸೆಕೆಂಡ್ ಆಫ್. ಆ ಚೇಸ್ ಸೀಕ್ವೆನ್ಸ್ ಬಿಟ್ಟು ಸೊ ಅದು ಕಂಪ್ಲೀಟ್ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಅವರಿಗೆ ಕರೆಕ್ಟ್ ಮಾಡಿದ್ದಾರೆ ಸರ್. ಆದರೆ ನಾನು ಹಿಂದೆ ಕೂಡ ಹಲವಾರು ಸಿನಿಮಾಗಳಲ್ಲಿ ಸಾಹಸ ದೃಶ್ಯಗಳನ್ನು ಮಾಡಿದ್ದೀನಿ, ಅದು ನನಗೆ ತುಂಬ ಇಷ್ಟ ಕೂಡ. ಹಾಗಾಗಿ ಮಾಡಿಸಿದರೆ ಮಾಡಿದ್ದೀನಿ, ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ. ತಗೊಂಡಿದ್ದೀನಿ ನಾನು ಅಂತಂದರೆ ಅವರಿಂದ ತಗೊಂಡಿಲ್ಲ, ಅಂದರೆ ಅವರು ನಾನು ಸುಮಾರು ಸಲ ಅಡುಗೆ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ತಳಿಬಿಡ್ತಾರೆ ನನ್ನ ಈಚೆ ಬರಬೇಡಿ ಬರಬೇಡಿ ಅಂತ. ಹಾಗಾಗಿ ಕಲಿಯೋದಕ್ಕೆ ಅವ್ರು ಹೇಳ್ತಾರಷ್ಟೇ, ಹಾಗಾಗಿ ಕಲಿಯೋದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ. ಆದರೆ ಒಬ್ಬರು ಶೆಫ್ನ ಕರೆಸಿದ್ದೆ ನಾನು, ಗುರುಗಳು ಅವ್ರನ್ನ ಮನೆಗೆ ಕರೆಸಿ ಅವರಿಂದ ಕಲ್ತ್ಕೊಂಡೆ ತರಕಾರಿ ಹೆಚ್ಚೋದು, ಕತ್ತರಿಸೋದು, ಅದನ್ನೆಲ್ಲ ಕಲ್ತ್ಕೊಂಡು ಅದು ನನಗೆ ತುಂಬ ಸಹಾಯ ಆಯಿತು. ಅದು ಬರ್ತಾರೆ ಅವ್ರಿಗೆ ಅಷ್ಟು ಹೇಳಿದ್ರೆ ಸಾಕು ಸರ್. ನಿಜ ಹೇಳಬೇಕು ಅಂತಂದರೆ ಅವ್ರಿಗೆ ಅದನ್ನ ನಾನು ಹೇಳೋದು ಅವಶ್ಯಕತೆ ಇಲ್ಲ, ಯಾಕಂತಂದರೆ ಅಷ್ಟು ಪ್ರೀತಿ ಅವ್ರು ನಮ್ಮ ಮೇಲೆ ತೋರಿಸ್ಬಿಟ್ಟಿದ್ದಾರೆ. ಬಹುಶಃ ಯಾವ ಕಲಾವಿದನಿಗೂ ಆ ರೀತಿಯ ಒಂದು ಪ್ರೀತಿ ಸಿಗದೇ ಇರೋದು ನನಗದು ಸಿಕ್ಕಿದೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನನ್ನ ಸಂಘರ್ಷದ ದಿನಗಳಲ್ಲಿ ಅವರು ನನ್ನ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನಿಂತ್ಕೊಂಡ್ರಲ್ಲ ಸರ್, ಇದು ನಾನು ಅದೃಷ್ಟವಂತ, ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಹಾಗಾಗಿ ನನಗೆ ಗೊತ್ತಿದೆ ನಮ್ಮ ಅಭಿಮಾನಿಗಳ ಬಗ್ಗೆ, ಅವರು ಬರ್ತಾರೆ ಸಿನಿಮಾ ಬರ್ತಾರೆ. ಆಮೇಲೆ ಅದು ಕಿರುತೆರೆ ಆಗಿರಬಹುದು ಅಥವಾ ಬೆಳ್ಳಿತೆರೆ ಆಗಿರಬಹುದು, ಸಿನಿಮಾ ಚೆನ್ನಾಗಿರಬೇಕು, ಕಾಂಟೆಂಟ್ ಚೆನ್ನಾಗಿರಬೇಕು, ಜೊತೆಗೆ ನಮ್ಮ ಪ್ರಯತ್ನ ತುಂಬ ಪ್ರಾಮಾಣಿಕವಾಗಿರಬೇಕು. ಅದು ಶ್ರದ್ಧೆಯಿಂದ ನಾವು ಮಾಡಿದಿದ್ರೆ ಅದು ತೆರೆ ಮೇಲೆ ಕಾಣಿಸುತ್ತೆ, ಆವಾಗ ಜನ ಇಷ್ಟಪಟ್ಟೇ ಪಡ್ತಾರೆ. ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ, ನಾನಷ್ಟೇ ಅಲ್ಲ ನಮ್ಮ ಇಡೀ ತಂಡ, ನಮ್ಮ ಎಲ್ಲ ಕಲಾವಿದರು, ನಮ್ಮ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಎಲ್ಲ ತಾಂತ್ರಿಕ ವರ್ಗದವರು, ನಾವು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ಹಾಗಾಗಿ ಈ ನಮ್ಮ ಒಂದು ಪ್ರಯತ್ನ ಎಲ್ಲ ತರಹದ ಪ್ರೇಕ್ಷಕರು ವೀಕ್ಷಕರು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್. ನಮ್ಮ ಸಿನಿಮಾ ಕರೆಸುತ್ತೆ ಸರ್, ಹೋಪ್ಫುಲಿ, ಫಿಂಗರ್ಸ್ ಕ್ರಾಸ್ಡ್. ಹಾಂ, ಅವರು ಅಮೃತ ವರ್ಷದಲ್ಲಿ ಹೇಳ್ತೀರ, ಅಮೃತ ವರ್ಷದಲ್ಲಿ ಒಂದೊಂದು ಕ್ಯಾರೆಟ್ ಪೀಸು ಅದೇ ಸೈಜ್ ಇರಬೇಕು ಅಂತ ಇಟ್ಟು ಇಟ್ಟು ಕಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ವಾಸು ಹೇಳ್ತೀರ, ಆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀರ. ಆದ್ರೆ ಅವರ ಆಕ್ಷನ್ ಕಟ್ ನನಗೆ ಗೊತ್ತು, ತರಕಾರಿ ಕಟ್ಟಬೇಕು ಗೊತ್ತಿಲ್ಲ, ಆಕ್ಷನ್ ಕಟ್ಟಬೇಕು ಗೊತ್ತಿಲ್ಲ.